ಒಂದು ಊರಿನಲ್ಲಿ ಶಿವು ರಾಜು ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರು ಒಂದು ದಿನ ಗಾಡಿ ಮೇಲೆ ಸುತ್ತಾಡಲು ಹೊರಗಡೆ ಹೋಗ್ತಾರೆ. ಅವರು ಮತ್ತೆ ರೂಮಿಗೆ ಬರುವುದರೊಳಗೆ ರಾತ್ರಿ 12 ಗಂಟೆಯಾಗಿರುತ್ತದೆ. ಹಾಗೆ ಬರುವಾಗ ಒಂದು ದಾರಿಯ ಮಧ್ಯೆ ಅವರ ಗಾಡಿ ಪಂಚರ್ ಆಗಿ ಹೋಗುತ್ತದೆ. ಆಗ ಶಿವು ಗಾಡಿ ಚೆಕ್ ಮಾಡುತ್ತಾನೆ. ಆಗ ರಾಜುವಿಗೆ ಆ ಕತ್ತಲಿನಲ್ಲಿ ಒಂದು ಹೆಣ್ಣು ನಿಂತಿರುವುದು ಕಾಣುತ್ತೆ. ಆಗ ಶಿವು ಆ ಗಾಡಿನ ರೆಡಿ ಮಾಡಿ ಹೆಣ್ಣು ನಿಂತಿರುವ ದಾರಿ ಕಡೆಗೆ ಹೋಗ್ತಾನೆ. ಆಗ ರಾಜು ಆ ಹೆಣ್ಣಿನ ಮುಖ ನೋಡಿ ಬೆಚ್ಚಿ ಬೀಳುತ್ತಾನೆ. ಆರು ಭೂಮಿಗೆ ಬಂದ ನಂತರ ರಾಜು ಒಂಥರ ಇರೋದನ್ನು ನೋಡಿ ಶಿವು ಏನಾಯಿತು ಅಂತ ಕೇಳ್ತಾನೆ. ಶಿವ ಏನಾಯ್ತು ಅಂತ ಕೇಳ್ತಾನೆ. ಆಗ ರಾಜು ಏನು ಉತ್ತರ ಕೊಡುವುದಿಲ್ಲ. ಮಾರನೇ ದಿನ ಬೆಳಗ್ಗೆ ರಾಜು ಫ್ಯಾನ್ಗೆ ನೇತಾಕಿಕೊಂಡು ಸತ್ತಿರುತ್ತಾನೆ. ಇದನ್ನು ನೋಡಿದ ಶಿವ ಗಾಬರಿಗೊಂಡು ಪೊಲೀಸ್ಗೆ ಫೋನ್ ಮಾಡಿ ಹೇಳಿ ಅವನ ಅಲ್ಲಿಂದ ತನ್ನ ಸ್ವಂತ ಊರಿಗೆ ಹೋಗ್ತಾನೆ. ಅಲ್ಲಿ ನಡೆದಿರೋ ವಿಷಯನ್ನೆಲ್ಲ ಅವನ ತಾಯಿಯ ಬಳಿಗೆ ಹೇಳಿದಾಗ, ಅದು ನೀವು ನೋಡಿದ್ದು ದೇವಾನೆ ಕಣು, ಅವಳು ದೇವಾನೆ, ಅವಳು ಹುಡುಗಿಯಲ್ಲ, ಅವಳೇ ರಾಜುವನ್ನ ಕೊಂದಿರಬೇಕು ಅಂತ ಹೇಳ್ತಾನೆ. ಈ ವಿಷಯವನ್ನು ಕೇಳಿದ ಶಿವು ಶಾಕ್ ಆಗಿ ಹೋಗ್ತಾನೆ.